ಜ್ವರ ಬಂದ್ರೆ ನಿರ್ಲಕ್ಷ್ಯ ಮಾಡಬೇಡಿ, ಟೈಫಾಯ್ಡ್ಗೆ ತುತ್ತಾಗಿರೋ ಬಿಗ್ ಬಾಸ್ ಸ್ಪರ್ಧಿ ಮನವಿ. ನಮಗೆ ಶೀತ ಬಂದಾಗ ನಿರ್ಲಕ್ಷಿಸುತ್ತೇವೆ, ಅದೇ ರೀತಿ ಕೆಮ್ಮು ಜ್ವರದಿಂದ ಬಳಲ್ತಾ ಇದ್ದಾಗಲೂ ಅಷ್ಟೊಂದು ಪರಿಗಣಿಸುವುದಿಲ್ಲ. ಸುಮಾರು ವರ್ಷಗಳಿಂದ ನನಗೆ ಜ್ವರ ಬಂದರೆ ವೈದ್ಯರ ಬಳಿ ಹೋಗುವುದನ್ನ ತಪ್ಪಿಸಿಕೊಳ್ಳಲು ಕೇವಲ ಮಾತ್ರೆ ತೆಗೆದುಕೊಂಡು ಕೆಲಸಕ್ಕೆ ಹೋಗ್ತಾ ಇದ್ದೆ. ಆದರೆ ಈಗ ನನ್ನ ನಿರ್ಲಕ್ಷ್ಯದಿಂದ ನನಗೆ ಟೈಫಾಯ್ಡ್ ಜ್ವರ ಬಂದಿದೆ. ಪ್ರತಿದಿನ ನಾವು ಉಸಿರಾಡೋ ಗಾಳಿ ವಿಷದಿಂದ ಕೂಡಿರುತ್ತೆ, ಹೀಗಾಗಿ ಮೊದಲು ವೈದ್ಯರು ಡೆಂಗ್ಯೂ ಇದೆಯಾ ಅಂತ ಪರೀಕ್ಷೆ ಮಾಡ್ತಾರೆ. ಒಂದು ವೇಳೆ ರಿಪೋರ್ಟ್ ನೆಗೆಟಿವ್ ಬಂದರೆ ಸಾಮಾನ್ಯ ಜ್ವರ ಅಂತ ಸುಮ್ಮನಾಗ್ತೀವಿ. ಆದ್ರೆ ಅನೇಕ ರೀತಿಯ ವೈರಲ್ ಜ್ವರಗಳಿವೆ ಅಂತ ಮರೆತು ಬಿಡ್ತಾರೆ. ಈಗ ನಾನು ಟೈಫಾಯ್ಡ್ ಜ್ವರದಿಂದ ಬಳಲ್ತಾ ಇದ್ದು ಆಸ್ಪತ್ರೆಗೆ ದಾಖಲಾಗಿದ್ದೇನೆ. ಹೀಗಾಗಿ ನೀವು ಜ್ವರ ಕೆಮ್ಮು ಶೀತ ಬಂದರೆ ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ. ನೀವು ತಿನ್ನುವ ಪದಾರ್ಥ ಮತ್ತು ಕುಡಿಯುವ ನೀರಿನ ಬಗ್ಗೆ ಗಮನವಿರಲಿ. ನಿಮಗೆ ಜ್ವರದ ಬಗ್ಗೆ ಅರಿವು ಮೂಡಿಸಲು ಈ ಪೋಸ್ಟ್ ಮಾಡಿರುವೆ ಅಂತ ಆಶಿತಾ ಜನರಲ್ಲಿ ಮನವಿ ಮಾಡಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್. Thank you.